ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಕರ್ನಾಟಕದ ಸ್ತಬ್ಧಚಿತ್ರ ನಿರಾಕರಣೆ ಹಿನ್ನೆಲೆ ಕೋರ್ಟ್ ಮೊರೆ ಹೋಗೋದಾಗಿ ಮಹೇಶ್ ಜೋಶಿ ಹೇಳಿಕೆ ವಿಚಾರ ಗಣರಾಜ್ಯೋತ್ಸವಕ್ಕೆ ರಾಜ್ಯದ ಟ್ಯಾಬ್ಲೋ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೊರೆ ಹೋಗೋದಾಗಿ ಮಹೇಶ್ ಜೋಶಿ ಹೇಳಿಕೆ ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕುರಿತು ನ್ಯಾಯಾಲಯದ ಮೊರೆ ಹೋಗುವುದರಿಂದ ಏನು ಆಗಲ್ಲ ಇದು ಹುಬ್ಬಳ್ಳಿಯಲ್ಲಿ ಟಿವಿ 9 ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಹೇಶ್ ಜೋಶಿ ಅವರ ಜೊತೆ ನಾನು ಮಾತನಾಡುತ್ತೇನೆ ಈ ವಿಚಾರದಲ್ಲಿ ನ್ಯಾಯಾಲಯದ ಮೊರೆ ಹೋಗೋದರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿದ ನೋಡ್ರಿ ಗಣರಾಜ್ಯೋತ್ಸವಕ್ಕೆ 30 ಕೇಂದ್ರಾಡಳಿತ ಪ್ರದೇಶ ಎಲ್ಲ ಸೇರಿ 36 ಇದೆ ಪ್ರತಿ ಸರ್ತೆ 12 ಸೆಲೆಕ್ಟ್ ಮಾಡ್ತಾರೆ ಹೋ ಸರ್ತೆ ಕೇರಳದವರು ಇದೆ ವಿವಾದ ಮಾಡಿದ್ರು ಇದು ವಿವಾದ ಮಾಡುವಂತ ವಿಷಯ ಅಲ್ಲ ಅದಕ್ಕೆ ಒಂದು ಈ ವರ್ಷ ಯಾವುದಾಗಿರುತ್ತೆ ಸಾಮಾನ್ಯವಾಗಿ ಮತ್ತೊಂದು ರಾಜ್ಯಕ್ಕೆ ಅವಕಾಶ ಕೊಡ್ತಾರೆ ಈ ರೀತಿ ಎಲ್ಲದಕ್ಕೂ ವಿವಾದ ಮಾಡೋದು ಇದು ಪ್ರತಿ ಸರ್ತೆಯಿಂದ ನಾನು 12 ಸೆಲೆಕ್ಷನ್ ಮಾಡುವಂತದ್ದು ಒಂದು ಸಿಸ್ಟಮ್ ಇದೆ 36 ಅಂದ್ರೆ 12 ಸೆಲೆಕ್ಟ್ ಮಾಡಬೇಕಾದ್ರೆ ಯಾವುದೋ ರಾಜ್ಯಗಳು ಉಳಿದ ಉಳಿತಾವ ಹೋ ಸರ್ತೆ ಕರ್ನಾಟಕ ಸೆಲೆಕ್ಟ್ ಆಗಿತ್ತು ಅವಾಗ ಅವರು ಕೇರಳದವರು ನಮ್ದು ಮಾಡಿಲ್ಲ ಅಂತ ಹೇಳ್ಕೊಂಡು ಗಲಾಟೆ ಮಾಡಿದ್ರು ಈ ರೀತಿ ಮಾಡೋ ಸರಿಯಲ್ಲ ಇದು ಕೇಂದ್ರ ಮಲತಾಯಿ ಧೋರಣೆ ಮಾಡ್ತಿದ್ರು ಯಾವ ಮಲತಾಯಿ ಕೋರ್ಟಿಗೆ ಹೋಗ್ತಿದ್ರು ಯಾರು ಅವರು ಹೇಳಿದವರು ಮಹೇಶ್ ಜೋಶಿ ಅವರು ಕಸಪ ಅಧ್ಯಕ್ಷ ನೋಡ್ರಿ ಮಹೇಶ್ ಜೋಶಿ ಅವರು ಇದರ ವಿಷಯವನ್ನ ಇದು ಹೇಗೆ ಮಾಡಬೇಕು ಏನು ಅನ್ನೋದನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ಅವರಿಗೆ ನಾನು ತಿಳಿಸಿ ಹೇಳ್ತೀನಿ ಅದರಿಂದ ಕೋರ್ಟಿಗೆ ಹೋಗೋದ್ರಿಂದ ಏನು ಆಗೋದಿಲ್ಲ ನೋಡ್ರಿ ಕಳೆದ 13 ವರ್ಷದಿಂದ ಇತ್ತು ಅಂತ ಅನ್ನೋ ಕಾರಣಕ್ಕೆ ಈ ವರ್ಷ ಇಲ್ಲ ಯಾವುದು ಕಂಟಿನ್ಯೂಸ್ ಇರ್ತದಲ್ಲ ಅದನ್ನ ಒಂದು ವರ್ಷ ನಡು ಕೈ ಬಿಡ್ತಾರೆ 36 ರೊಳಗೆ 12 ಮಾಡಬೇಕು ಅಂತಂದ್ರೆ ಒಂದು ರಾಜ್ಯದ ಬಿಡಬೇಕಿಲ್ಲ ಓ ಸರ್ತೆ ಕೇರಳದ ಇರಲಿಲ್ಲ ಆವಾಗ ಅವರಿಲ್ಲ ನೀವು ಅವರದ್ದು ನಮ್ಮ ರಾಜ್ಯದ ಇಂಥ ಮಹಾಪುರುಷದ ಬಿಟ್ರಿ ಅಂತ ಮಹಾಪುರುಷದ ಬಿಟ್ರಿ ಅಂತೆಲ್ಲ ಗಲಾಟೆ ಮಾಡಿದ್ದಾರೆ ದ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಈಸ್ ಪ್ರತಿ ವರ್ಷ 12 ಸೆಲೆಕ್ಷನ್ ಮಾಡ್ತಾರೆ 12ರಾಗಿ ಯಾವುದೋ ಒಂದು ರಾಜ್ಯ ಉಳಿತದೆ